ಆಚವಾಗ ನೀವೆಲ್ಲ ಎಲ್ಲ ಬದುಕು ನೋಡಿರೋರು ಗೊತ್ತು ಹತ್ರದ ನೋಡಿದ್ದೀರಿ ಬೆಂಗಳೂರೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ ಗಂಡ ಹೆಂಡತಿಗೆ ಸಿಗೋದು ಒಂದು ಇಪ್ಪತ್ತು ಸಾವಿರ ಸಂಬಳ ಇಬ್ಬರಿಗೆ ಸೇರಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ ಎಲ್ಲ ಕಟ್ಬಿಡಿದ್ರೆ ಕೈಲೆಯಲ್ಲಿ ಉಳಿಯಲ್ಲ ಖಾಸಗಿ ಶಾಲೆಗೆ ಹೋಗ್ಬೇಕು ಅಂದರೆ ಕನಿಷ್ಠ ಕನಿಷ್ಠ ಒಂದು ಐವತ್ತರವತ್ತು ಸಾವಿರ ಕಟ್ಟಬೇಕಾಗತ್ತೆ ಸೇರ್ಸೋಕ್ಕಾಗಲ್ಲ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಹಂಬಳ ಸಾಲ ಸುಲಭ ಮಾಡ್ಕೊಳ್ಳೋರು ಮಾಡ್ತಿದ್ರು ಖಂಡಿತವಾಗಿ ಈ ಒಂದು ಮೂರು ಸಾವಿರ ಶಾಲೆಗಳೇನಾದ್ರು ಜಾರಿ ಕಂಪ್ಲೀಟ್ ಬಂದಾಗ ನಿಮ್ದಾಗ ಒಂದು ಐದು ವರ್ಷಕ್ಕೆ ಆ ಒಂದು ಒದ್ದಾಟ ಆ ಒಂದು ತೊಯ್ದಾಟ ಆ ಪೋಷಕರ ತೊಳಾಟ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಎರಡನೇದು ಶಿಕ್ಷಣ ವ್ಯವಸ್ಥೆ ಆಗಲಿ ಹೇಳಿದ್ರಿ ಯಾವ ರೀತಿ ನಾವು ಶಿಕ್ಷಣ ಕೊಡಬೇಕು ಏನ್ ಕತೆ ಬರೀ ಪಾಠ ಮಾಡೋದಷ್ಟೇ ಆಕ್ಟಿವಿಟೀಸ್ ಬಗ್ಗೆ ಒಂದಷ್ಟು ಒಂದು ಪಿ ಎನ್ಇಪಿ ಅಲ್ಲಿಗೆ ಬಂದ್ಬಿಡ್ತೀನಿ ನನ್ನ ಬಹಳ ಆಶ್ಚರ್ಯ ಅಂತಂದ್ರೆ ನೀವು ಹೇಳಿದ್ರಿ ಸವಾಲು ಇ ಪಿ ಮಾಡ್ತೀವಿ ಅಂತ ಕಳೆದ ಬಾರಿ ಸರ್ಕಾರ ಅದನ್ನ ನಾವು ಜಾರಿ ಮಾಡ್ಬಿಟ್ವಿ ಈ ಅಂತ ಹೇಳ್ಕೊಂಡು ಹೊರಟಿದ್ರು ನೀವು ಒಂದೇ ಮಾತಾಡೋದು ಎಸ್ ಸಿ ಪಿ ಬಿಕಾಸ್ ಎಸ್ ಸಿ ಪಿ ಇಸ್ ಬೆಟರ್ ದನ್ ಎನ್ ಇ ಪಿ ನಿಮಗೆ ಗೊತ್ತಿಲ್ಲ ನಮ್ಮ ಸ್ಟಾರ್ಟಿಂಗ್ ಕಲಿಕೆಯಲ್ಲಿ ಅದ್ರದ್ದು ಏನೋ ಒಂದಿದೆ ಹೆಸರು ಅದು ಸೆಂಟ್ರಲ್ ಗೌರ್ಮೆಂಟ್ ಅವರು ಕಾಗ್ನೆಸ್ ತಗೊಂಡು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ನಮ್ ಚೆನ್ನಾಗಿದೆ ಅಂದ್ರೆ ಅರ್ಥ ಏನು ಓಕೆ ನಾವು ಎಸ್ ಸಿ ಪಿ ಎನ್ ಇ ಪಿ ಡಿಫ್ರೆನ್ಸ್ ಅಂತ ದೊಡ್ಡ ಗಾತ್ರ ಡಿಫ್ರೆನ್ಸ್ ಇರೋದಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಬಟ್ ಅವರ ಆಟಿಟ್ಯೂಡ್ ಏನಿದೆಯಲ್ಲ ಆರು ಆರು ತಿಂಗಳಿಗೆ ಒಂದು ಡಿಗ್ರಿ ಇನ್ನೆರಡು ತಿಂಗಳಿಗೆ ಡಿಗ್ರಿ ಈ ಎಕ್ಸಾಮ್ ಆ ಎಕ್ಸಾಮ್ ಕನ್ಫ್ಯೂಷನ್ ಇವೆಲ್ಲ ಬೇಡ ಅಂತೇಳಿ ಒಂದು ಕಡೆಗೆ ಇರಲಿ ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಇಲ್ಲಿ ಪ್ಯಾರಲಲ್ಲಿ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ ನೀವು ಕ್ವಶನ್ ಕೇಳ್ತೀರಾ ಅನ್ಕೊಂಡಿದ್ದೆ ಇಲ್ಲ ಎನ್ ಇ ಪಿ ಎಸ್ ಸಿ ಪಿಗೆ ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅದು ಎಸ್ ಸಿ ಪಿಯಲ್ಲಿ ಎನ್ ಇ ಪಿಯಲ್ಲಿ ಯಲ್ಲಿ ಒಂದು ಕಡೆಗಿಡೀ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿದೆ ಯಾಕೆ ಮಾಡಿದ್ರಿ ಕೇಳಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಬಹಳ ಸಿಂಪಲ್ ಯಾಕೆಂದ್ರೆ ಮ್ಯಾನಿಫೆಸ್ಟೋಲ್ಲಿ ಬರ್ತಿದ್ವಿ ನಾವು ಪಠ್ಯಪುಸ್ತಕ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ನಾ ಬಂದ ತಕ್ಷಣ ಫಸ್ಟ್ ಸಿಗ್ನೇಚರ್ ಹಾಕಿದ್ದು ಅದನ್ನ ಪಠ್ಯ ಪುಸ್ತಕ ಪರಿಶೀಲನೆ ಮಾಡಿದ್ರಿ ಆದರೆ ಮುಂದೊಂದು ಬರುವ ಮುಂದೇನೋ ನಾಳೆ ದಿನ ಬಂದ್ರೆ ಸರ್ಕಾರ ಬದಲಾದರೆ ಹ ಅವಧಿ ಆದ್ಮೇಲೆ ಬದಲಾದರೆ ಅವತ್ ಬಂದು ನಿಮ್ದು ಬದಲಾಗದಂತೆ ಆ ಪರಿಷ್ಕರಣೆ ಮಾಡಿದೀರಾ ಅಂತ ಇಲ್ಲ ಸರ್ಕಾರ ಬದಲಾದಂಗೆ ಪರಿಷ್ಕರಣೆ ಮಾಡ್ತಾ ಹೋಗ್ತಿದ್ರೆ ಇಲ್ಲ ನಾವು ಧೈರ್ಯವಾಗಿ ಪಠ್ಯ ಪರಿಷ್ಕರಣೆ ಮಾಡ್ತೀವಿ ಅಂತ ಹಾಕಿದ್ವಿ ಬಿಜೆಪಿ ಅವರು ನಾವು ಮತ್ತೆ ಹಿಂದುತ್ವ ತರ್ತೀವಿ ಅದ್ರೊಳಗಂತ ಹಾಕ್ಲಿ ಅರವತ್ತೇಳರಿಂದ ಮೂವತ್ತೇಳಕ್ಕೆ ಹೋಗ್ತಾರ ಅವ್ರು ಹೌದಾ ಹೌದು ಗ್ಯಾರಂಟಿ ಅಷ್ಟೇನಾಗ ಅದೇ ಹೇಳಿದ್ದು ನಾವು ಜನರಿಗೆ ವಿಶ್ವಾಸ ಕೊಟ್ವಿ ಗೃಹಲಕ್ಷ್ಮಿ ಕೊಡ್ತೀವಿ ಮನೆ ಏನು ಗೃಹಲಕ್ಷ್ಮಿ ಗೃಹಭಾಗೆಲ್ಲ ಹತ್ತಿ ಎಲ್ಲ ಕೊಡ್ತೀವಿ ಅಂದ್ವಿ ಪಠ್ಯ ಪುಸ್ತಕ ಪರೀಕ್ಷಣೆ ಮಾಡ್ತೀವಿ ಇದನ್ನೆಲ್ಲ ನಂಬ್ಕೊಂಡು ತಾನೇ ಈ ರಾಜ್ಯದ ಜನರು ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದು ಬಿ ಜೆ ಪಿ ಅವರ ಹಣ ಹಣೆ ಬರೋಕ್ಕೆ ಇವತ್ತುವರ್ಗು ಅವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದೇ ಇಲ್ಲ ರೀ ಹ್ಞೂ ಅವರು ಎಲ್ಲಿ ಬಂದಿದ್ದಾರೆ ಡೆಮೊಕ್ರೆಟಿಕಲಿ ದೇವ್ಯರ್ ಆಲ್ವೇಸ್ ಹಂಡ್ರೆಡ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ ಆಮೇಲೆ ತಾನೇ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ವ್ಯವಹಾರನ ಬಿ ಜೆ ಪಿ ಇಸ್ ನಥಿಂಗ್ ಬಟ್ ಬ್ರಿಟಿಷ್ ಜನತಾ ಪಾರ್ಟಿ ಆರ್ ಬಿಸ್ನೆಸ್ ಜನತಾ ಪಾರ್ಟಿ ಬಿಸ್ನೆಸ್ ಜನತಾ ಪಾರ್ಟಿ ಕರೆಕ್ಟ್ ಆಗುತ್ತೆ ಯಾಕೆಂದರೆ ವ್ಯಾವಹಾರಿಕವಾಗಿ ಅವ್ರ ಸರ್ಕಾರ ಅನುಷ್ಠಾನ ಮಾಡಿದ್ದು ಡೆಮೊಕ್ರೆಟಿಕ್ ಮಕ್ಕಳಲ್ಲಿ ಮಾಡಿಲ್ಲ ಆಮೇಲೆ ಬೈ ಎಲೆಕ್ಷನ್ಸ್ ಮಾಡಿ ಏನೇನಾಯಿತು ಅದರೆಲ್ಲ ನೀವು ವಿಶ್ಲೇಷಣೆ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಹೋಗೋದಿಲ್ಲ ಆದರೆ ಇವತ್ತು ನಮ್ಮ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಏನು ಮಾಡ್ತೀವಿ ಅನ್ನೋದನ್ನ ನಂಬಿ ನಮಗೆ ಮತ ಹಾಕಿದ್ದಾರೆ ಹಾಗಾದ್ರೆ ನಮ್ಮ ಮ್ಯಾನಿಫೆಸ್ಟೋ ಇರೋದನ್ನ ನಾವು ಹಾಕಬೇಕು ನಿಮ್ಗೊಂದು ಗ್ಯಾರಂಟಿ ಇದೆ ಹೌದು ಗ್ಯಾರಂಟಿ ಕಾರಣಕ್ಕೆ ಮ್ಯಾನಿಫೆಸ್ಟೋ ಕಾರಣಕ್ಕೆ ಅವ್ರ ಈ ತರ ಎಲ್ಲ ಮಾಡಿ ಗ್ಯಾರಂಟಿನ ನಂಬಿದ್ರು ಆದ್ರೆ ಬಿಜೆಪಿಯವರ ಭಾವನಾತ್ಮಕ ಗ್ಯಾರಂಟಿನ ಧಿಕ್ಕರಿಸಿದ್ರು ಅವಕಾಶ ಕೊಟ್ರು ಅವಕಾಶ ಮಾಡ್ತೀವಿ ಅದನ್ನ ನಾನು ಆಗ್ಲೇ ಸ್ಟಾರ್ಟ್ ಮಾಡಿದ್ವಿ ಪಠ್ಯ ಪುಸ್ತಕದ ಪರಿಷ್ಕರಣೆ ನಾನೇ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಉಪಾಧ್ಯಕ್ಷ ಪರಮೇಶ್ವರ್ ಅವರು ಮತ್ತೆ ಹೈಕಮಾಂಡ್ ಅವರೆಲ್ಲ ಮಾರ್ಗದರ್ಶನದ ಮೇಲೆ ಅದು ಕೊಟ್ಟಿರೋದು ನಮ್ಮ ಪಕ್ಷದಿಂದ ನಾನು ಕೂಡ ಅದ್ರಲ್ಲಿ ಪಾತ್ರದಾರ ಸೊ ನಾನು ಅನುಷ್ಠಾನ ಮಾಡಲೇಬೇಕು ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದೇವೆ ಅಂತ ಅವ್ರು ಹೇಳೋದೇ ಬೇಡ ಯಾಕಂದ್ರೆ ಅದು ಮಾಡ್ಬಿಟ್ಟಿದ್ದಾರೆ ಎಕ್ಸಾಮ್ನ ಮೂರು ಎಕ್ಸಾಮ್ ಮಾಡಿದೆ ಎಕ್ಸಾಮ್ ಗೊತ್ತಲ್ಲ ನಿಮಗೆ ಒಳ್ಳೆ ಒಂದ್ ಮೂರನೇ ಎಕ್ಸಾಮಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರು ತಗೊಂಡ್ರು ನಲ್ವತ್ತೆರಡು ಸಾವಿರ ಜನರು ಮಕ್ಕಳು ಪಾಸ್ ಆದರು ಇವತ್ತು ಅವರೇ ಲಯಾಬಿಲಿಟಿ ಆಗರು ಮಕ್ಕಳು ಫೇಲ್ ಆಗಿ ಮನೆಗೆ ಬಂದ್ರೆ ಅಪ್ಪ ಅಮ್ಮ ಬೈತಾರೆ ಕೆಲವು ಬೇರೆ ಹಾದಿಗೆ ಸೇರ್ಕೊಂಡು ಏನು ಎಕ್ಸಾಮ್ ಅಂದ್ರೆ ಏನು ಆ ಒಂದು ಪರೀಕ್ಷೆ ಒಂದು ಮಾನದಂಡ ಪರೀಕ್ಷೆ ಡಾಕ್ಟರ್ ಹತ್ರ ಹೋಗ್ತೀರಾ ಡಾಕ್ಟರ್ ನನಗೆ ಸ್ವಲ್ಪ ಯಾಕೋ ಸ್ವಂಟ ನೋತಾ ಇದೆ ಇಲ್ಲಾಂದ್ರೆ ಏನೋ ಆಗ್ತಾ ಇದೆ ಅಂತ ಅವ್ರೇನ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಮೆಡಿಸನ್ ಕೊಡ್ತಾರೆ ಹಾರ್ಟ್ ಪ್ರಾಬ್ಲಮ್ ಅಂದ್ಬಿಟ್ಟು ಸತ್ತ ಹೋಗ್ಬಿಡುತ್ತೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಂಗೆ ಇಲ್ಲೂ ಕೂಡ ಪರೀಕ್ಷೆ ಮಾಡಬೇಕು ಮಕ್ಕಳು ಪಾಸು ಫೇಲು ಆಗೋದು ಟೀಚರ್ಸ್ ತೊಂದರೆಯಿಂದ ನಮ್ಮ ಶಾಲೆಗಳು ಸರಿ ಇಲ್ಲ ಪೇರೆಂಟ್ಸ್ ನೋಡ್ಕೊಂಡಿಲ್ಲ ಶಿಕ್ಷೆ ಮಕ್ಕಳಿಗೆ ಯಾಕೆ ಎಕ್ಸಾಮ್ ಮಾಡಬೇಕು ಎಲ್ಲಿ ವೀಕ್ ಇದೆಯಾ ಅವರಿಗೆ ಹೆಲ್ಪ್ ಮಾಡ್ಬಿಟ್ಟು ಪಾಸ್ ಮಾಡಿ ಮುಂದೆ ಕಳಿಸ್ಬೇಕು ದಟ್ ಈಸ್ ವಾಟ್ ಎಕ್ಸಾಮ್ ಇಸ್ ಆಲ್ ಅಟ್ ನಾಟ್ ಟು ಪಾಸ್ ಅ ಫೇಲ್ ಬೇರೆ ಕೆಲಸಕ್ಕೂ ಆಗಲಿ ನನ್ನ ದಡ್ಡನೇ ಇರ್ಬೋದು ನೀವು ಟೀಚರ್ ನಿಮಗೇನು ಕೆಲಸ ಈ ದಡ್ಡ ಬುದ್ಧಿವಂತ ಮಾಡೋದು ಕೆಲಸ ನಿಮ್ಮದು ದಟ್ ಇಸ್ ಯುವರ್ ಡ್ಯೂಟಿ ತಾನೇ ಹಾಂ ಮತ್ತೆ ಮಕ್ಕಳನ್ನ ಯಾಕೆ ಪೇರೆಂಟ್ಸು ಸ್ಕೂಲಿಗೆ ಕಳಿಸ್ತಾರೆ ತಿಳುವಳಿಕೆ ಬರಲಿ ತಿಳುವಳಿಕೆ ಕೊಡೋರು ಯಾರು ಟೀಚರ್ಸು ನೀವು ಕೊಡಲಿಲ್ಲ ಅಂದರೆ ತಪ್ಪು ಯಾರ್ದು ಬರೀ ನಮ್ಮದೇನಾ ಮಕ್ಕಳುದೇನಾ ಇಲ್ಲ ಸರ್ಕಾರ ಶಾಲೆನೂ ಸರಿ ಮಾಡಿಲ್ಲ ತಪ್ಪು ಒಳ್ಳೆ ಟೀಚರ್ ಕೊಟ್ಟಿಲ್ಲ ತಪ್ಪು ಒಳ್ಳೆ ಪಾಠ ಹೇಳ್ಕೊಟ್ಟಿಲ್ಲ ತಪ್ಪು ಶಿಕ್ಷೆ ಯಾಕೆ ಮಕ್ಕಳಿಗೆ ಅದಕ್ಕೆ ನಾನೇನು ಮಾಡಿದೆ ಈ ಮಕ್ಕಳಿಗೆ ಅವಕಾಶ ಕೊಡಬೇಕು ಮಕ್ಕಳಿಗೆ ಲಾಂಗ್ ಜಂಪ್ ಕೊಡಿಸ್ತೀರ ಫಸ್ಟ್ ಲಾಂಗ್ ಜಂಪಲ್ಲಿ ಹಾಂ ನಡಿ ಸರ್ ಕೊಡ್ತೀರ ನೋ ಒಂದು ಎರಡು ಮೂರು ಕೊಡ್ತೀರಾ ಅದರೊಳಗೆ ಯಾವುದು ಟಾಪ್ ಬೆಸ್ಟ್ ಇರುತ್ತೆ ಅದನ್ನು ಮಾರ್ಕ್ಸ್ ಹಾಕಿ ನೀನು ಟಾಪ್ ಅಂತ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸು ಅದೇ ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು ಒಂದರಿಂದ ಆರು ಎಕ್ಸಾಮು ನಾಲ್ಕನೇ ಎಕ್ಸಾಮ್ ಏನೋ ನಾನು ಹಾಣೆ ಬರೋ ಸರಿ ಇಲ್ಲ ನಿದ್ದೆ ಬಂತು ಸರಿ ಓದಿಲ್ವೋ ಏನೋ ಒಂದು ಎಪ್ಪತ್ತು ಮಾರ್ಕ್ಸ್ ಬಂತು ನನಗೆ ರೀ ತೊಂಬತ್ತು ಬರಬೇಕಾಯ್ತಲ್ಲ ಯಾಕೆ ಕೊರ್ಗಲ್ಲಿ ಐದಾರು ಮುಂದಿನ ವರ್ಷಕ್ಕೆ ಕಾಯ್ಬೇಕಾ ಮತ್ತು ಎಂಬತ್ತು ತೊಗೊಳಕ್ಕೆ ಇಲ್ಲ ಅದೇ ಕೊರ್ಗಲ್ಲಿ ಮುಂದೆ ಹೋಗ್ಬೇಕಾ ಯಾಕೆ ಒಂದು ಅವಕಾಶ ಕೊಡಿ ಏನಾಗುತ್ತೆ ಇನ್ನೊಂದು ಎಕ್ಸಾಮ್ ತಗೊಳ್ಳಿ ತೊಂಬತ್ತು ಬಂದರೆ ಸರಿ ತೊಂಬತ್ತು ಬರದೆ ಅರವತ್ತು ಬಂದ್ರೂ ಎಪ್ಪತ್ತು ಬಂದಿರ್ತಲ್ಲ ಅದೇ ಅವ್ರದ್ದು ತೊಗೊಳ್ತೀವಿ ಎಲ್ಲ ಆಯಿತು ಇದು ಡಿಸ್ಟಿಂಕ್ಷನಿಗೆ ಮಾತಾಡೋಣ ಒಬ್ಬರು ಯಾವತ್ತೋ ಎಲ್ಲ ಒಂದರಿಂದ ಆರು ಐದನೇ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾರೆ ಬೇರೆದ್ರಲ್ಲೆಲ್ಲ ಒಳ್ಳೆ ಚೆನ್ನಾಗಿರ್ತಾರೆ ಐದಕ್ಕೋಸ್ಕರ ಒಂದು ವರ್ಷ ಕಾಯಬೇಕಾ ಆ ಮಗು ಆ ಮಗು ಒಂದು ವರ್ಷ ನೀವು ಶಾಲೆಗೆ ಹೋಗಲಿಲ್ಲ ಅಂದರೆ ಬೇರೆ ಹಿಡಿಯುತ್ತೆ ಆ ಓದ್ತಕ್ಕಂಥ ಮನೋಭಾವನೆ ಕಳ್ಕೊಂಬಿಡ್ತಾರೆ ಅದ್ರ ಬದಲು ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅದನ್ನು ಪಾಸ್ ಮಾಡಿಕೊಂಡ್ರೆ ಅದೇ ವರ್ಷ ಅದೇ ಶಾಲೆಗೆ ಮುಂದೆ ಹೋಗ್ತಕ್ಕಂಥ ಅವಕಾಶ ಫೇಲ್ ಆಗೋದು ಶಿಕ್ಷೆ ಆಗಬಾರ್ದು ಅವಕಾಶ ಕೊಟ್ಟು ಮಕ್ಕಳಿಗೆ ಮಕ್ಕಳಿಗೆ ಅವಕಾಶ ಕೊಡಬೇಕು ದಟ್ ಈಸ್ ಆರ್ ಬಾಂಡ್ ಡ್ಯೂಟಿ ಅವಕಾಶಗಳಿಗೆ ಕೊಡಬೇಕು ಅವ್ರ ಸು ಫೇಲ್ ಆಗೋದಕ್ಕೆ ಬೇಕಾದಷ್ಟು ಕಾರಣ ಇರ್ಬೋದು ಅವಕಾಶಗಳು ಕೊಡೋದು ನಮ್ಮ ಕರ್ತವ್ಯ ಆಗ್ತದೆ ಹಾಗಾದರೆ ಮೂರನೇ ಎಕ್ಸಾಮ್ ಈ ಸತಿನೇ ಮಾಡಿಬಿಟ್ಟೆ ಅನೌನ್ಸ್ ಮಾಡಿಬಿಟ್ಟೆ ಈಗ ಬೋರ್ಡ್ ಅಂತ ಕರಿತೀವಿ ಮುಂಚೆ ಸೆಕೆಂಡ್ ಇರ್ ಪಿ ಯು ಸಿ ಆದಮೇಲೆ ನೀವು ಸಪ್ಲಿಮೆಂಟ್ರಿ ಅಂತ ಸಪ್ಲಿಮೆಂಟ್ರಿ ಇಸ್ ಕಾಲ್ಡ್ ಎಸ್ ಫೇಲ್ಡ್ ಹೌದು ಆ್ಯಂಡ್ ದೆನ್ ಸಪ್ಲಿಮೆಂಟ್ರಿ ಅದು ಬರಬಾರ್ದು ಅವ್ರಿ ರಿಫ್ಲೆಕ್ಷನಲ್ಲಿ ಅದಕ್ಕೆ ನಾವೇನು ಮಾಡಿದ್ವಿ ಈಗ ಬೋರ್ಡ್ ಎಕ್ಸಾಮ್ ಮಾಡಿಬಿಟ್ವಿ ಒಂದರಿಂದ ಸಿಕ್ಸು ಎಲ್ಲ ಪಾಸು ಐ ಆಮ್ ಹ್ಯಾಪಿ ಓಕೆ ನೋ ಪ್ರಾಬ್ಲಮ್ ಬಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಒನ್ ಆ್ಯಂಡ್ ಟು ಸಬ್ಜೆಕ್ಟ್ ಆರ್ ವಾಟ್ ಎವರ್ ಇಟ್ ಇಸ್ ಮತ್ತೆ ತೊಗೊಳ್ಳಿ ಪ್ರಯತ್ನ ಪಡಿ ಅದು ಚೆನ್ನಾಗಿ ಬಂತು ಅಂದರೆ ನೀವು ಏನು ಟಾಪ್ ತೊಗೊಂಡಿರ್ತೀವಿ ಅದಕ್ಕೆ ಹೋಗುತ್ತೆ ಅದೇ ಫೇಲ್ ಆಗಿರೋಷ್ಟು ಕ್ಯಾಂಡಿಡೇಟು ನಾವೇನಾರು ಅವಕಾಶ ಕೊಡದೆ ಒಂದು ವರ್ಷ ಆಗಿಬಿಟ್ರೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಬೇರೆ ಬೇರೆ ತೀರ್ಮಾನ ತಗೊಳ್ತಾರೆ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಈಗ ಆಗಲ್ಲ ಒಂದು ಮಗುಗೂ ಒಂದು ಐದು ಪೈಸಾ ಖರ್ಚಿರುತ್ತೆ ಅಪ್ಪಂಗೆ ಐದು ಪೈಸ ತಗೋ ಐದು ಲಕ್ಷ ತಗೋ ಪಾಸಾಗೋ ಯೋಗ್ಯತೆ ಇಲ್ಲ ಇವನಿಗೆ ದುಡ್ಡು ಬೇರೆ ಬೇಕು ಎಷ್ಟು ಹಿಂಸೆ ಆ ಮಗುಗೆ ನಮ್ಮ ಹೆತ್ತು ಮಕ್ಕಳಿಗೆ ನಾವು ಬೈಯದ ಅದು ಎಂತನೇ ಆಗಿರಿ ಅದಕ್ಕೆ ಈ ಥರ ಬರಬಾರ್ದು ಅಂಥೇಳಿ ನಾವು ಈ ಥರ ತೀರ್ಮಾನವನ್ನು ತಗೊಂಡು ನಾವು ಈ ಅವಕಾಶಗಳನ್ನು ಕೊಟ್ವಿ ಅದಕ್ಕೆ ರಿಸಲ್ಟ್ ಕೊಟ್ವಿ ಮಾಧ್ಯಮದಲ್ಲಿ ಏನು ಬರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾಲಲ್ಲಿ ಈ ಪೇಯ್ಡ್ ಸೋಷಿಯಲ್ ಮೀಡಿಯಾಸ್ ಇರ್ತಾವೆ ತಲೆಂಟೆಗಳು ಇದ್ದಾವೆ ಈ ನಾನು ಹೇಳಿದ್ನಲ್ಲ ಬೇರೆ ಬೇರೆ ವಿಚಿಕಕ್ಕೆಲ್ಲ ಬಂದು ಬಂದು ಅಲ್ಲಲ್ಲೇ ಬೆಂಕಿ ಇರ್ತಾರೆ ಬೆಂಕಿ ಬೆಂಕಿಡ್ತಾರೆ ಅಂತ ಯೂಸ್ ಮಾಡಲ್ಲ ವರ್ಡು ಅದಕ್ಕೆ ಒಂಥರ ತಪ್ಪು ದಾರಿಗೆ ತೊಗೊಂಡು ಹೋಗ್ತಾರೆ ಸೊಸೈಟಿಯಲ್ಲಿ ಇಟ್ಸ್ ನಾಟ್ ಅ ವೆರಿ ಗುಡ್ ಥಿಂಗ್ ಅವರು ನನ್ನ ಬಗ್ಗೆ ಕಾಮೆಂಟ್ ಮಾಡಿದರು ಹಗುರವಾಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಅವಕಾಶ ಕೊಟ್ಟೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಎಕ್ಸಾಮ್ ತೊಗೊಂಡ್ರು ನಲ್ವತ್ತೆರಡು ಸಾವಿರ ಮಕ್ಕಳು ಇಡೀ ದೇಶದ ಇತಿಹಾಸದಲ್ಲಿ ಮೂರು ಎಕ್ಸಾಮ್ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಲ್ವತ್ತೆರಡು ಸಾವಿರ ಜನರು ಎಕ್ಸ್ಪಿರಿಮೆಂಟ್ಗೆ ಗೆ ಬೇಸಿಸಲ್ಲೇ ಗೆದ್ದಿದ್ದಾರೆ ಯಾಕಂದ್ರೆ ಅಷ್ಟೊಂದು ಪಬ್ಲಿಸಿಟಿ ಮಾಡಿದೆ ಇಷ್ಟು ತೊಗೊಂಡಿದ್ದಾರೆ ಅವ್ರಿಗೆ ನಿಮಗೆ ನಿಜವಾಗ್ಲಿ ಈ ಅವಕಾಶ ಇದೆ ಅಂದರೆ ಈಗಲೇ ಪ್ರಿಪೇರ್ ಆಗ್ತಾರಲ್ಲ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್ ಆ್ಯಂಡ್ ಥರ್ಡ್ ನಾನು ಫೇಲ್ ಆದರೂ ಒಂದು ಸತಿ ಕುತ್ಕೊಳ್ತೀನಿ ಅವ್ರ ತೀರ್ಮಾನ ಬಟ್ ಅವಕಾಶವನ್ನು ಕೇಳ್ತಕ್ಕಂಥ ಒಬ್ಬ ಮಗುಗೆ ನಾನು ಕೊಡಲಿಲ್ಲ ಅಂದರೆ ಒಬ್ಬ ಮಗು ಇದರನ್ನು ತಪ್ಪು ಮತ್ತೆ ಫೇಲ್ ಆಗ್ತಾರೋ ಪಾಸ್ ಆಗ್ತಾರೋ ಅವಕಾಶ ಕೊಡೋದು ನಮ್ಮದು ಬಾಂಡ್ ಡ್ಯೂಟಿ ಆವಾಗ ನೀವು ಹೇಳ್ಬೋದು ನಿಮ್ಮ ವ್ಯವಸ್ಥೆಗೆ ಸ್ವಲ್ಪ ಒತ್ತಡ ಆಗಲ್ವಾ ಕೆಲಸ ಅರೆ ಒತ್ತಡ ಆಗಲಿ ನನಗೇನಂತೆ ಮಗುಗೆ ವಿದ್ಯಾಭ್ಯಾಸ ಕೊಡೋದು ಬೇಕಾದ್ರೆ ಒತ್ತಡ ನನಗಾದ್ರೆ ಏನಂತೆ ಟೀಚರ್ಸಿಗಾದ್ರೆ ನನ್ನ ಸಿಸ್ಟಮಿಗೆ ಏನಾದರೆ ನೋ ಪ್ರಾಬ್ಲಮ್ ಇತಿಹಾಸದಲ್ಲಿ ಉಳಿಯುವಂತ ನಿರ್ಧಾರ ಎಸ್ ಇದು ಇತಿಹಾಸದಲ್ಲಿ ಉಳಿತಕ್ಕಂಥ ನಿರ್ಧಾರ ಒಬ್ಬ ಫೇಲ್ ಆದ ಅಂದರೆ ಆ ಗ್ಯಾಪ್ ಅಲ್ಲಿ ಅವನು ಓಟ್ಲಿಗೆ ಸೇರ್ತಾನೋ ಬಾರಕ್ ಸೇರ್ತಾನೋ ಅಲ್ಲೆಲ್ಲ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ತಾನೋ ಇಲ್ಲ ಬಾರಲ್ಲಿ ಕೆಲಸ ಮಾಡಕ್ಕೆ ಸೇರಿದ್ರೆ ಓಕೆ ಬಾರಲ್ಲಿ ಬೇರೆದಕ್ಕೆ ಸೇರ್ಕೊಬಿಟ್ರೆ ಕಷ್ಟ ಆಗುತ್ತೆ ಹಾ ಮತ್ತೆ ಸೊ ಆ ಹಾದಿಗಳಿಗೆ ಹೋಗೋದು ಬೇಡ ಅವಕಾಶಗಳಾಗಲಿ ಬೇಡ ದೇ ಆರ್ ದ ಬರ್ಡನ್ಸ್ ಫಾರ್ ಅಸ್ನು ಸರ್ಕಾರಕ್ಕೆ ಬರ್ಡನ್ ಯಾರು ಬರ್ಡನ್ ಬರ್ಡನ್ನೇ ಸೃಷ್ಟಿ ಮಾಡ್ತೀರಿ ಅವ್ರಿಗೆ ಹಾದಿ ತೋರಿಸಿ ಅವಕಾಶ ಕೊಡ್ಕೊಡಿ ಕೂಡ ಕೆಲವೊತ್ತಿ ಇರ್ತಾವೆ ಅಟ್ ಲೀಸ್ಟ್ ದಟ್ ಗಾತ್ರ ಕಮ್ಮಿ ಆಗುತ್ತಲ್ಲ ಅವಾಗ ಹ್ಯಾಂಡಲ್ ದೀಸ್ ಸಿಚುವೇಶನ್ಸ್ ಅಂತ ಹೇಳಿ